ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸ್ವಾಗತ. ನಾವು ನಿನ್ನಿನ ದಿವಸ ಹಿಂದಿನ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ ಅಂತಂದರೆ, ಸಂವೇಗಾತ್ಮಕ ಬುದ್ಧಿಶಕ್ತಿಯ ಸಂವರ್ಧನೆಯ ಕ್ರಮಗಳು. ಇವು ಎಲ್ಲ ಕ್ಷೇತ್ರಗಳಲ್ಲಿ ಯಾವುದೇ ವ್ಯಕ್ತಿ ಇದ್ದರೂ ಕೂಡ ಅವನ ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಹೆಚ್ಚಿಸಬೇಕಾಗಿರುವಂಥದ್ದು ಅತಿ ಅವಶ್ಯಕ. ಇವು 10 ಜೀವನ ಕೌಶಲಗಳು ಅಂಥೇಳಿ NCERTಯಿಂದ ಬಂದಿರುವಂಥವು. ಇನ್ನು ಇವುಗಳಲ್ಲದೇ ವಿದ್ಯಾರ್ಥಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕೈಗೊಳ್ಳಬೇಕಾಗಿರುವಂತಹ ಶೈಕ್ಷಣಿಕ ಕ್ರಮಗಳು, ಅಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಾವಿವಾಗ ನೋಡೋಣ. ಮಕ್ಕಳಲ್ಲಿ ಯಾವುದೇ ಕೌಶಲ ಅಥವಾ ಜ್ಞಾನದ ಬೆಳವಣಿಗೆ ಸ್ವಾಭಾವಿಕವಾಗಿರಬೇಕು. ನೋಡ್ರಿ, ಮಕ್ಕಳಿಗೆ ಜ್ಞಾನವನ್ನು ಬೆಳೆಸ್ತೀವಿ ಅಂತಂದರೆ ಆ ಜ್ಞಾನದ ಬೆಳವಣಿಗೆ ಸ್ವಾಭಾವಿಕವಾಗಿರುವಂತಹ ಜ್ಞಾನದ ಬೆಳವಣಿಗೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಅಂದರೆ ಒತ್ತಾಯಪೂರ್ವಕವಾಗಿ, ಅಂದರೆ ಮಕ್ಕಳ ಬಾಯ್ಪಾಠ ಮಾಡಿ ಹೇಳುವ ರೀತಿಯಲ್ಲಿ ಆಗಬಾರ್ದು. ಆ ಒಂದು ಅಂಶ ಮಕ್ಕಳ ಮನಸ್ಸಿನಲ್ಲಿ ಮೂಡಿ ಬರಬೇಕು. ಅಂದಾಗ ಅವರ ಬುದ್ಧಿಶಕ್ತಿಗಿಂತಲೂ ಸಂವೇಗಾತ್ಮಕ ಬುದ್ಧಿಶಕ್ತಿ ಹೆಚ್ಚಿಗೆ ಆಗ್ತದೆ. ಆಮೇಲೆ ವಿದ್ಯಾರ್ಥಿಗಳ ಭಾವಾತ್ಮಕ ವರ್ತನೆಗಳ ಅಂತರ್ವೀಕ್ಷಣೆಗೆ ಅವಕಾಶ ಕೊಡಬೇಕು. ಅಂದರೆ ವಿದ್ಯಾರ್ಥಿಗಳು ತಾವೇನು ಭಾವನಾತ್ಮಕವಾಗಿ ವರ್ತಿಸ್ತಾರೋ, ಅವರಲ್ಲಿರುವಂತಹ ಋಣಾತ್ಮಕ ಭಾವನೆಗಳಿರಲಿ ಅಥವಾ ಧನಾತ್ಮಕ ಭಾವನೆಗಳಿರಲಿ, ಆ ವರ್ತನೆಗಳನ್ನು ನಾನು ಮಾಡ್ತಾ ಇರುವಂಥದ್ದು, ನಾನು ವರ್ತಿಸ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಥವಾ ಎಷ್ಟರ ಮಟ್ಟಿಗೆ ತಪ್ಪಿದೆ ಅನ್ನೋದನ್ನು ತಾವೇ ಯೋಚಿಸಿಕೊಳ್ಳುವಂತಹ ಸಾಮರ್ಥ್ಯ ಅವರಲ್ಲಿ ಬೆಳೀಬೇಕು. ಅದನ್ನು ಕಲ್ಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಒದಗಿಸಿಕೊಡಬೇಕು. ಆಮೇಲೆ ಮಕ್ಕಳಲ್ಲಿ ಕೋಪ, ಭಯ, ಉದ್ವೇಗ, ಮಾನಸಿಕ ಒತ್ತಡ ಇವೆಲ್ಲವುಗಳು ಇದ್ವು ಅಂತಂದರೆ ಇವು ಅವರ ಜ್ಞಾನಾತ್ಮಕ ಹಿನ್ನಡೆಗೆ ಕಾರಣೀಭೂತವಾಗ್ತವೆ. ಯಾಕಂದರೆ ಹೇಳ್ತೀವಿ ನೋಡ್ರಿ, 1 ನಿಮಿಷದ ಸಿಟ್ಟು 60 ನಿಮಿಷದ ಆನಂದವನ್ನು ನಾಶ ಮಾಡ್ತದೆ ಅಂತ ಹೇಳ್ತಾರೆ. ಅಂದರೆ ಒಂದೇ 1 ನಿಮಿಷದಲ್ಲಿ ನಾವು ಕೋಪಗೊಂಡ್ವಿ ಅಂತಂದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಯಾವುದೋ ಪ್ರೋಗ್ರಾಮ್ ಕೊಟ್ಟಿರ್ತೀವಿ, ಫಂಕ್ಷನ್ಗೆ ಹೋಗಿರ್ತೀವಿ, ಮದುವೆಗೆ ಹೋಗಿರ್ತೀವಿ, ಇಡೀ ದಿನ ಆಡಿ ಕುಣಿದು ನಡೆದು ಫ್ರೆಂಡ್ಸ್ ಎಲ್ಲ ಭೇಟಿಯಾಗಿ ಎಲ್ಲರ ಜೊತೆ ಮಾತನಾಡಿ ಸಂತೋಷದಿಂದ ಇರ್ತೀವಿ. ಕೊನೆ ಕ್ಷಣದಲ್ಲಿ 1 ನಿಮಿಷ ಯಾರ ಜೊತೆನೋ ಒಂದು ಸ್ವಲ್ಪ ಜಗಳ ಆಯಿತು ಅಂತಂದರೆ ನೋಡಿ, ಆವಾಗ ಇಡೀ ಮೂಡೆಲ್ಲ ಅಪ್ಸೆಟ್ ಆಗಿಬಿಡ್ತದೆ. ಮೂಡೆಲ್ಲ ಅಪ್ಸೆಟ್ ಆಯಿತು ಅಂತಂದರೆ ಇಷ್ಟೊತ್ತರಕ್ಕೂ ಮಾಡಿರುವಂತಹ, ಇಷ್ಟೊತ್ತಿನವರೆಗೂ ಅನುಭವಿಸಿರುವಂತಹ ಸಂತೋಷ ಎಲ್ಲ ಒಂದು ಕ್ಷಣದಲ್ಲಿ ಮೂಲೆ ಗುಂಪಾಗಿಬಿಡ್ತದೆ. ಹಾಗೆ ನಮ್ಮಲ್ಲಿರುವಂತಹ ಕೋಪ, ನಮ್ಮಲ್ಲಿರುವಂತಹ ಭಯ, ಉದ್ವೇಗ ಮತ್ತು ಮಾನಸಿಕ ಒತ್ತಡ ಇವೇನು ಮಾಡ್ತವೆ ಅಂತಂದರೆ ನಮ್ಮ ಜ್ಞಾನಾತ್ಮಕ ಹಿನ್ನಡೆಯನ್ನು ಉಂಟು ಮಾಡ್ತವೆ, ನಮ್ಮನ್ನು ದಡ್ಡನನ್ನಾಗಿಸುತ್ತವೆ, ನಮ್ಮ ಜ್ಞಾನವನ್ನು ನಾಶಪಡಿಸ್ತವೆ. ಅದಕ್ಕೋಸ್ಕರ ಇವುಗಳ ನಿರ್ವಹಣೆಗೋಸ್ಕರ ಶಿಕ್ಷಣ ಕ್ಷೇತ್ರದಲ್ಲಿ ತರಬೇತಿಯನ್ನು ನೀಡಬೇಕು. ಆಮೇಲೆ ಮಕ್ಕಳಿಗೆ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವಂತಹ ಮತ್ತು ಆತ್ಮಹತ್ಯಾ ಪ್ರವೃತ್ತಿಯನ್ನು ತಡೆಗಟ್ಟಲು ನೆರವಾಗುವಂತಹ ತರಬೇತಿಯನ್ನು ಕೊಡಬೇಕು. ಸಾಮಾನ್ಯವಾಗಿ ಮಕ್ಕಳ ಮನಸ್ಸು ಹೇಗಿರ್ತದೆ ಅಂತಂದರೆ ಬಹಳ ಮೃದುವಾಗಿರ್ತದೆ. ಏನೋ ಒಂದು ಸಣ್ಣ ಸಮಸ್ಯೆ ಉಂಟಾಯಿತು ಅಂತಂದರೆ ಏನು ಮಾಡ್ತಾರೆ ಅಂತಂದರೆ ಆತ್ಮಹತ್ಯೆಯ ಮೊರೆಯನ್ನು ಹೋಗ್ತಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ಪ್ರತಿಯೊಬ್ಬರಿಗೂ ಜೀವಿಸುವಂತಹ ಹಕ್ಕಿದೆ, ಜೀವಿಸುವಂತಹ ಸ್ವಾತಂತ್ರ್ಯ ಇದೆ. ಜೀವನದಲ್ಲಿ ವ್ಯಕ್ತಿ ಬದುಕಿದರೆ ಏನೆಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಒಂದು ಸಣ್ಣ ವಿಚಾರ, ಒಂದು ಸಣ್ಣ ಅಂಶಕ್ಕೋಸ್ಕರ ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು? ಆ ಆತ್ಮಹತ್ಯಾ ಪ್ರವೃತ್ತಿಯನ್ನು ಅವರಿಂದ ಹೋಗಲಾಡಿಸುವಂತಹ ಕೆಲಸ ಶಿಕ್ಷಣ ಕ್ಷೇತ್ರದಲ್ಲಿ ಆಗಬೇಕು. ವಿದ್ಯಾರ್ಥಿಗಳು ಸಮುದಾಯ ಸೇವೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅವರಲ್ಲಿ ಸಹಾನುಭೂತಿ ಶಕ್ತಿಯನ್ನು ಬೆಳೆಸಬೇಕು. ವಿದ್ಯಾರ್ಥಿಗಳು ಸಮುದಾಯ ಸೇವೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅಂದರೆ ಸಮುದಾಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬೆರೀತಾರೋ ಆವಾಗ ಇನ್ನೊಬ್ಬರ ಭಾವನೆಗಳನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ಅವರಲ್ಲಿ ಬೆಳೀತದೆ. ಅದರ ಮೂಲಕ ಅವರ ವೈಯಕ್ತಿಕ ವ್ಯಕ್ತಿತ್ವ ಅಭಿವೃದ್ಧಿಯಾಗ್ತದೆ. ಯಾವಾಗ ಮಾನಸಿಕ ಆರೋಗ್ಯ ಹೆಚ್ಚಿಗೆ ಇರ್ತದೋ ಆವಾಗ ಅಂಥ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಯಾಕಂದರೆ ಮಾನಸಿಕವಾಗಿ ಯಾವತ್ತೂ ಕುಂದಬಾರ್ದು. ಪ್ರತಿಯೊಂದು ನಮ್ಮ ಮನಸ್ಸಿನ ಮೇಲೇ ನಿಂತಿರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ಯಾವ ರೀತಿಯಾಗಿರ್ತದೆ ಹಾಗೆ ಘಟನೆಗಳು ಜರುಗ್ತಾ ಇರ್ತವೆ. ಅದಕ್ಕೋಸ್ಕರ ಮಾನಸಿಕವಾಗಿರುವಂಥ ಆರೋಗ್ಯ ಅತೀ ಅತ್ಯುತ್ತಮವಾಗಿರುವಂಥದ್ದು. ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಸದೃಢವಾಗಿರುವಂಥ ಮನಸ್ಸಿನಲ್ಲಿ ಮಾತ್ರ ಸದೃಢವಾಗಿರುವಂಥ ದೇಹ ಇರ್ತದೆ, ಸದೃಢವಾಗಿರುವಂತಹ ದೇಹದಲ್ಲಿ ಮಾತ್ರ ಸದೃಢವಾಗಿರುವಂತಹ ಮನಸ್ಸಿರ್ತದೆ. ಅದಕ್ಕೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆರಡಕ್ಕೂ ಪ್ರಾಮುಖ್ಯತೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಒದಗಿಸಿಕೊಡಬೇಕು. ಅವೆರಡೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದೆಲ್ಲವನ್ನ ಕಲಿಸಬೇಕು. ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಹಲವಾರು ಸಹಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳ ವ್ಯಕ್ತಿತ್ವ ವಿಕಾಸ ಮತ್ತು ಮೌಲ್ಯಗಳ ಅಭಿವೃದ್ಧಿಯಾಗುವಂತೆ ನೋಡ್ಕೋಬೇಕು. ಶಾಲಾ ಕಾಲೇಜುಗಳಲ್ಲಿ ಹಲವಾರು ಸಹಪಠ್ಯ ಚಟುವಟಿಕೆಗಳನ್ನು ಹಮ್ಮಿಕೋಬೇಕು. ಕೇವಲ ಪಠ್ಯ ಚಟುವಟಿಕೆಗಳ ಜೊತೆಗೆ
ಅವುಗಳನ್ನಷ್ಟೇ ಅಲ್ಲದೆ ಅವುಗಳ ಜೊತೆ ಜೊತೆಗೆ ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳು ಇವೇನು ಮಾಡ್ತವೆ ಅಂತಂದರೆ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ವಿಕಾಸಗೊಳಿಸ್ತವೆ, ಎಲ್ಲ ಕ್ಷೇತ್ರಗಳಲ್ಲಿ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸ್ತವೆ, ಎಲ್ಲ ಕ್ಷೇತ್ರಗಳ ಜ್ಞಾನ ವಿದ್ಯಾರ್ಥಿಗಳಲ್ಲಿ ಉಂಟಾಗುವಂತೆ ಮಾಡ್ತವೆ. ಇದರ ಮೂಲಕ ಅವರ ವ್ಯಕ್ತಿತ್ವ ವಿಕಾಸ ಆಗ್ತದೆ, ಮೌಲ್ಯಗಳ ಅಭಿವೃದ್ಧಿ ಆಗ್ತದೆ. ಆವಾಗ ಆ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಬೋಧನೆಯಲ್ಲಿ ಶಿಕ್ಷಕರು ವೈವಿಧ್ಯಮಯ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು. ಇಲ್ಲಿ ಕಾಲೇಜ್ ಲೆವೆಲ್ಗಿಂತನೂ ಹೈಸ್ಕೂಲ್ ಲೆವೆಲ್ ಮತ್ತು ಪ್ರೈಮರಿ ಲೆವೆಲಲ್ಲಿ ಏನಾಗಬೇಕಾಗ್ತದೆ ಅಂತಂದರೆ ಬಹಳ ಹಲವಾರು ವಿಧಾನಗಳನ್ನು ಬಳಸ್ಕೋಬೇಕು. ನಾಟಕೀಯ ವಿಧಾನ, ಉಪನ್ಯಾಸ ವಿಧಾನ, ಕಥಾ ವಿಧಾನ, ಪ್ರಯೋಗಾತ್ಮಕ ವಿಧಾನ, ಅನುಗಮನ ವಿಧಾನ, ನಿಗಮನ ವಿಧಾನ, ಹೀಗೆ ಹಲವಾರು ರೀತಿಯಾಗಿರುವಂಥ ವಿಧಾನಗಳು ಬರ್ತವೆ. ಯಾವ್ಯಾವ ಪಾಠ, ಯಾವ್ಯಾವ ವಿಷಯ ಮತ್ತು ಯಾವ ಮಕ್ಕಳಿಗೆ ಯಾವ ರೀತಿಯಾಗಿರುವಂಥ ವಿಧಾನವನ್ನು ಅನುಸರಿಸಿಕೊಂಡು ಪಾಠ ಮಾಡಿದರೆ ಸೂಕ್ತನೋ ಆ ವಿಧಾನವನ್ನು ಅಳವಡಿಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆಯನ್ನು ಮಾಡಿದರೆ ಪಾಠದಲ್ಲಿ ಆಸಕ್ತಿ ಬರ್ತದೆ. ಅದು ಒತ್ತಾಯಪೂರ್ವಕವಾಗಿ ಜ್ಞಾನ ಆಗಿರುವಂಥ ಜ್ಞಾನ ಆಗೋದಿಲ್ಲ, ಅದು ತಾನಾಗಿಯೇ ಮೂಡಿ ಬಂದಿರುವಂತಹ ಜ್ಞಾನ ಆಗ್ತದೆ. ಆ ಜ್ಞಾನ ಶಾಶ್ವತವಾಗಿ ಮಕ್ಕಳ ಮನಸ್ಸಿನಲ್ಲಿ ಉಳಿತದೆ. ನೆಕ್ಸ್ಟ್, ಪೋಷಕರು ಮತ್ತು ಶಿಕ್ಷಕರು ಮಾದರಿಯಾಗಿದ್ದು ಮಕ್ಕಳಲ್ಲಿ ಅಪೇಕ್ಷಿತ ಗುಣಗಳನ್ನು ಬೆಳೆಸುವಂತಾಗಬೇಕು. ಸಾಮಾನ್ಯವಾಗಿ ಪೋಷಕರಾಗಿರಲಿ ಮತ್ತು ಶಾಲೆಯಲ್ಲಿ ಶಿಕ್ಷಕರಾಗಿರಲಿ ಏನು ಮಾಡ್ತಾರೆ ಅಂತಂದರೆ ಈ ಸುಳ್ಳು ಹೇಳುವಂಥದ್ದು, ಇಂತಹ ಕೆಲವೊಂದಿಷ್ಟು ಗುಣಗಳನ್ನು ಇವರೇ ಹೆಚ್ಚಿ ಕಲಿಸ್ತಾರೆ ಅಂತ ನನಗನ್ನಿಸ್ತದೆ. ಯಾಕಂದರೆ ಮಕ್ಕಳ ಮುಂದೆ ನಿಂತ್ಕೊಂಡು ಫೋನ್ ಮಾಡ್ತಾರೆ, ಫೋನಲ್ಲಿ ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಈಗಲೇ ಬರ್ತಾ ಇದ್ದೀನಿ, ಇನ್ನು 5 ನಿಮಿಷದಲ್ಲಿ ಅಲ್ಲೇ ಇರ್ತೀನಿ, ಹಾಂ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಊರು, ಇವರಿನ್ನ ಮನೆಯಲ್ಲಿರ್ತಾರೆ, ಇಲ್ಲ ಬಂದೆ ಈಗಲೇ ಬಂದೆ. ಇದು ಏನು ಮಾಡ್ತದೆ ಅಂತಂದರೆ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟದಾಗಿರುವಂಥ ಪ್ರಭಾವ ಬೀರ್ತದೆ. ಇವರು ಒಂದು ಸುಳ್ಳು ಹೇಳಿದರೆ ಅವರು 10 ಸುಳ್ಳುಗಳನ್ನು ಹೇಳುವಂತಹ ಸಾಧ್ಯತೆಗಳಿರ್ತವೆ. ಈ ರೀತಿಯಾದಾಗ ಅದು ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟದಾಗಿರುವಂಥ ಪ್ರಭಾವ ಬೀರ್ತದೆ, ಹಾಗಾಗಬಾರ್ದು. ಅಪೇಕ್ಷಿತವಾಗಿರುವಂತಹ ಗುಣಗಳು ಮಕ್ಕಳ ಮುಂದಿದ್ದೀವಿ, ಮಕ್ಕಳ ಹತ್ರ ನಾವಿದ್ದೀವಿ, ನಾವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಯೋಚನೆ ಮಾಡಿ ಅವರಿಗೆ ಮಾದರಿಯ ರೂಪದಲ್ಲಿ ನಾವು ಬದುಕಿದಾಗ ಮಾತ್ರ ಮಕ್ಕಳು ಅತ್ಯುತ್ತಮವಾಗಿರುವಂತಹ ವ್ಯಕ್ತಿಗಳಾಗ್ತಾರೆ. ಇದು ಕೂಡ ಸೃಜನಾತ್ಮಕ ಸಾಮರ್ಥ್ಯವನ್ನು ಬೆಳೆಸುವಂತಹ ಒಂದು ಕಲೆ. ಆಮೇಲೆ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳ ಜ್ಞಾನಾತ್ಮಕ ಬೆಳವಣಿಗೆಗೆ ಮಾತ್ರ ಒತ್ತು ಕೊಡದೆ ಜೀವನವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅಗತ್ಯವಾಗುವಂತಹ ಸಂವೇಗಾತ್ಮಕ ಬುದ್ಧಿಶಕ್ತಿ ಬೆಳೆಸಲು ಕ್ರಮ ಕೈಗೊಳ್ಳಬೇಕು. ಇಲ್ಲಿ ಪೋಷಕರಾಗಿರ್ಬೋದು ಮತ್ತು ಶಿಕ್ಷಕರಾಗಿರಬೇಕು. ಈ ಕೇವಲ ಜ್ಞಾನಾತ್ಮಕ ಬೆಳವಣಿಗೆ ಅಂದರೆ ಮಾರ್ಕ್ಸ್ ಇಷ್ಟು ತೊಗೋಬೇಕು, ಎಕ್ಸಾಮಲ್ಲಿ ಅಷ್ಟು ಮಾರ್ಕ್ಸ್ ಬಂದು, ಇಷ್ಟು ಮಾರ್ಕ್ಸ್ ಬಂದು, ಇಷ್ಟೇ ಕಡಿಮೆ ಬಂದು, ಈ ರೀತಿಯಾಗಿರುವಂತಹ ವಿಷಯಕ್ಕೆ ಒತ್ತನ್ನು ಕೊಡಬಾರ್ದು. ಇವರೇನು ಮಾಡಬೇಕು ಅಂತಂದರೆ ಜೀವನವನ್ನು ಯಶಸ್ವಿಯಾಗಿ ಗಳಿಸ್ಲಿಕ್ಕೆ ಏನು ಬೇಕೋ ಅದನ್ನು ಕಲಿಸ್ಬೇಕು ಮಕ್ಕಳಿಗೆ. ಸೊ ಯಾಕಂದರೆ ಕೇವಲ 99% ಮಾಡಿದ್ರು, 100% ಮಾಡಿದರೂ ಕೂಡ ಬದುಕುವಂತಹ ಕಲೆ ಗೊತ್ತಿಲ್ಲ ಅಂತಂದರೆ, ಅಂದರೆ ಕೇವಲ ಬುದ್ಧಿಶಕ್ತಿ ಇದ್ದು ಸಂವೇಗಾತ್ಮಕ ಬುದ್ಧಿಶಕ್ತಿ ಅವರಲ್ಲಿ ಇಲ್ಲ ಅಂತಂದರೆ ಅವರು ಜೀವನದಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಸೇರಿಕೊಂಡು ಏನು ಮಾಡಬೇಕು ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಇಮ್ಮಡಿಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ಅಂದಾಗ ಮಾತ್ರ ಅಂತಹ ವಿದ್ಯಾರ್ಥಿಗಳು ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಧನ್ಯವಾದಗಳು.